ನಾರಾಯಣ ಸ್ವಾಮಿ ಅಂತ ಹೇಳಿ ಕಾಲ್ ಮಾಡಿದ್ದಾರೆ ವಿದ್ಯಾರಣ್ಯಪುರದಿಂದ. ಸರ್ ನಮಸ್ತೆ. ಶ್ರೀಕೃಷ್ಣ ಅವರೇ ನಮಸ್ಕಾರ. ಎಸ್ ಹೇಳಿ ನಾರಾಯಣ ಸ್ವಾಮಿ ಅವರೇ. ಏನಿಲ್ಲ, ನಾನು ನಿಮ್ಗೊಂದು ಸಜೆಷನ್ ಇಷ್ಟಪಡ್ತೀನಿ ರಿಗಾರ್ಡಿಂಗ್ ಟ್ರೋಯಿಂಗ್ ಬಗ್ಗೆ, ಪಾರ್ಕಿಂಗ್ ಬಗ್ಗೆ. ಖಂಡಿತ ಹೇಳಿ ಸರ್, ಖಂಡಿತ ಹೇಳಿ ಸರ್. ಈಗ ನಾವು ಪಾರ್ಕಿಂಗ್ ಇಲ್ಲಿ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಅಲ್ಲೆಲ್ಲ ಪಾರ್ಕಿಂಗ್ ಅಂತ ಜಾಗ ಬಿಟ್ಬಿಟ್ಟು ಪ್ಲಾನಿಂಗ್ ಸ್ಯಾಂಕ್ಷನ್ ಮಾಡಿಸ್ಕೊಂಡಿರ್ತಾರೆ. ಹೌದು, ಅಲ್ಲಿ ಪಾರ್ಕಿಂಗ್ ಮಾಡಲ್ಲ ಆ ಕಾಂಪ್ಲೆಕ್ಸ್ ಬಂದವರು, ರೋಡ್ ಅಲ್ಲಿ ಮಾಡ್ತಾರೆ. ಮಿಕ್ಕಿದವ್ರಿಗೆ ಅನಾನುಕೂಲ ಆಗ್ತಾ ಇದೆ. ಫಸ್ಟ್ ನಾನು ರಿಕ್ವೆಸ್ಟ್ ಮಾಡ್ತಾ ಇರೋದಂದ್ರೆ ಬಿಬಿಎಂಪಿ ಅವ್ರಿಗೆ ಹೇಳ್ಬಿಟ್ಟು ಏನ್ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಗಳಲ್ಲಿ ಪಾರ್ಕಿಂಗ್ ಸ್ಪೇಸ್ ಅಂತ ಹೇಳ್ಬಿಟ್ಟು ಪ್ಲಾನ್ ಸ್ಯಾಂಕ್ಷನ್ ಮಾಡಿಸ್ಕೊಂಡಿದ್ದಾರೆ, ಅದನ್ನ ವೆಕೇಟ್ ಮಾಡ್ಸಕ್ಕೆ. ವೆಕೇಟ್ ಮಾಡಿಸಿ 10-15% ಪಾರ್ಕಿಂಗ್ ಜಾಗ ನಿಮ್ಗೆ ಸಿಗುತ್ತೆ. ಓಕೆ, ಯಾಕೆ ರೋಡಲ್ಲ ಟ್ರೈವಿಂಗ್ ಮಾಡ್ಕೊಳಕ್ಕೋಸ್ಕರ? ಅಲ್ಲ, ಯಾಕೋಸ್ಕರ ನೀವು ಇದು ಹೇಳ್ತಾ ಇರೋದು ಅಂದ್ರೆ ಮಾಲ್ಗಳಿರ್ಬೋದು ಅಥವಾ ಪಾರ್ಕಿಂಗ್ ಲಾಟ್ ಗಳಲ್ಲಿ ಹೇಳ್ತಾ ಇರೋದು ನೀವು? ಪಾರ್ಕಿಂಗ್ ಲಾಟ್ ಅನ್ನೋದಕ್ಕಿಂತ ಮೇನ್ ರೋಡ್ ಗಳಲ್ಲ, ಐ ಆಮ್ ಟಾಕಿಂಗ್ ಅಬೌಟ್ ಮೇನ್ ರೋಡ್. ಓಕೆ, ಮೇನ್ ರೋಡ್ ಗಳಲ್ಲಿ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಇರ್ತವೆ. ಹೌದು, ಅಲ್ಲಿ ಕಾರ್ ಪಾರ್ಕಿಂಗ್ ಪಾರ್ಕಿಂಗ್ ಅಂತ ಪ್ಲಾನ್ ಅಲ್ಲಿ ಸ್ಯಾಂಕ್ಷನ್ ಮಾಡಿಸ್ಕೊಂಡಿರ್ತಾರೆ, ಅಲ್ಲಿ ಸ್ಯಾಂಕ್ಷನ್ ಮಾಡಿಸ್ಕೊಂಡಿರ್ತಾರೆ. ಬಟ್ ಎಲ್ಲಾ ಗಾಡಿಗಳನ್ನು ಬೇರೆ ಉಪಯೋಗಿಸ್ತಾ ಇರ್ತಾರೆ, ಅದನ್ನ ಸ್ಯಾಂಕ್ಷನ್ ಮಾಡಿಸ್ಕೊಂಡು ಪಾರ್ಕಿಂಗ್ ಪ್ಲಾನ್ ಬೇರೆ ಉಪಯೋಗಿಸ್ಕೊಳ್ತಾ ಇರ್ತಾರೆ. ಅಲ್ಲಿ ಪಾರ್ಕಿಂಗ್ ಮಾಡೋದಕ್ಕೆ ಜಾಗನೇ ಇರಲ್ಲ, ಜಾಗನೇ ಇರಲ್ಲ. ಅವ್ರ ಗಾಡಿಗಳನ್ನು ರೋಡ್ ಅಲ್ಲೇ ಇರ್ತಾರೆ. ಎಕ್ಸಾಂಪಲ್ ಕೊಡ್ಬೋದು ಸರ್, ಎಲ್ಲಿ ಏನು ಬೇಕಾದ್ರೆ? ಪಾರ್ಕಿಂಗ್ ಲಾಟ್ ಗೋಸ್ಕರ ಮೀಸಲ್ ಇಡಬೇಕಾದಂತ ಜಾಗ ಪರ್ಮಿಷನ್ ಕೊಟ್ಟಿರೋದು ಪಾರ್ಕಿಂಗ್ ಲಾಟ್ ಗೆ, ಅದನ್ನ ಬೇರೆ ಉದ್ದೇಶಕ್ಕೆ ಬಳಸ್ತಾರೆ, ಆಮೇಲೆ ಪಾರ್ಕಿಂಗ್ ಹೊರಗಡೆ ಮಾಡ್ತಾರೆ ಅಂತಲ್ವಾ? ಸೀರಿಯಸ್ ಇಶ್ಯೂ ನೀವ್ ಹೇಳ್ತಾ ಇರೋದು ನಿಜ. ನನ್ಗೆ ಅದೊಂದು ನೀವ್ ಹೇಳಿದ್ದು ನಿಜಕ್ಕೂ ಅದು ಹೌದು, ಅದನ್ನ ಬಹುಶಃ ಸರ್ಕಾರ ಗಮನ ಹರಿಸಬೇಕು ಅದರ ಬಗ್ಗೆ ಒಂದು. ಎರಡನೇದು, ಸಾರ್ವಜನಿಕರಿಗೆ ಪಾರ್ಕಿಂಗ್ ಮಾಡೋದಕ್ಕೆ ತುಂಬಾ ಕಡಿಮೆ ರೇಟ್ ಅಲ್ಲಿ ಪಾರ್ಕಿಂಗ್ ಲಾಟ್ ಅನ್ನ ಕೂಡ ಅರೇಂಜ್ ಮಾಡಬೇಕು ಅಂತ ಹೇಳ್ತೀವಿ ಅಲ್ವಾ ಸರ್? ಅದೇ ಸಾಕಾಗುತ್ತೆ ಅಂತ ಕಮರ್ಷಿಯಲ್ ಯೂಸ್ ಮಾಡ್ಕೊಳ್ತಾ ಇದಾರೆ ಅವರು, ಅದಕ್ಕೋಸ್ಕರ ಹೇಳ್ತಾರೆ ದರ್ಶಕ ತಮಗೆ. ಇಲ್ಲ ಇಲ್ಲ, ಖಂಡಿತ. ಥ್ಯಾಂಕ್ ಯು ವೆರಿ ಮಚ್ ನಾರಾಯಣ ಸ್ವಾಮಿ ಅವರು, ಒಳ್ಳೆ ಸಜೆಷನ್ ಕೊಟ್ಟಿದ್ದೀರಿ. ತುಂಬಾ ಜನಕ್ಕೆ ಅದು ಗೊತ್ತಿದೆಯೋ ಇಲ್ವೋ, ಈ ದೊಡ್ಡ ದೊಡ್ಡ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಗಳಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅಯ್ಯೋ ಪಾರ್ಕಿಂಗ್ ಗೋಸ್ಕರನೇ ಜಾಗವನ್ನ ಅವರು ಅಲಾಟ್ ಮಾಡಿಸ್ಕೊಂಡಿರ್ತಾರೆ ಅಥವಾ ಅಪ್ರೂವ್ ತಗೊಂಡಿರ್ತಾರೆ. ಬಟ್ ಅಂತ ಜಾಗಗಳಲ್ಲಿ ಅವ್ರು ಪಾರ್ಕಿಂಗ್ ಮಾಡೋದನ್ನ ಬಿಟ್ಟು ಬೇರೆ ಎಲ್ಲ ಮಾಡ್ತಾರೆ. ಬೇರೆ ಅಂದ್ರೆ ಶಾಪ್ಗೆ ಕೊಡೋದು ಅಥವಾ ಇನ್ನೇನು ಗೋಡೌನ್ ತರ ಮಾಡೋದು ಅಥವಾ ಏನೋ ಒಂದು ಹಾಕೊಡೋದಕ್ಕೆ ವ್ಯವಸ್ಥೆ ಮಾಡೋದು ಐಟಮ್ಸ್ ಎಲ್ಲ. ಸೊ ಅದಕ್ಕೋಸ್ಕರ ಅಲ್ಲಿ ಪಾರ್ಕಿಂಗ್ ಮಾಡೋದಕ್ಕೆ ಅವಕಾಶ ಸಿಗಲ್ಲ, ಅವ್ರು ಹೊರಗಡೆ ನಿಲ್ಲಿಸ್ತಾರೆ, ಇದರಿಂದಾಗಿ ಜನರಿಗೆ ತೊಂದರೆ ಆಗುತ್ತೆ ಅಂತ. ಅಬ್ಸಲ್ಯೂಟ್ಲಿ ಹೌದು, ನಾರಾಯಣ ಸ್ವಾಮಿ ಒಂದು ಗುಡ್ ಸಜೆಷನ್ ಕೊಟ್ಟಿದ್ದಾರೆ, ನೋಡೋಣ. ಸರ್ಕಾರ ಅದನ್ನು ಕೂಡ ಗಮನ ಹರಿಸಬೇಕು, ಆ ಥರ ಯಾರಾದರೂ ಮಾಡ್ತಾ ಇದ್ರೆ ಸ್ಟ್ರಿಕ್ಟ್ ಆ್ಯಕ್ಷನ್ ಅವ್ರ ಮೇಲೆ ತೆಗಿಬೇಕು. ಇಮ್ಮಿಡಿಯೇಟ್ ಆಗಿ ಆ ಪಾರ್ಕಿಂಗ್ ಲಾಟ್ಗೋಸ್ಕರ ಅಲಾಟ್ ಆಗಿರುವಂಥ ಜಾಗ ಏನಿದೆ ಅದನ್ನು ವೆಕೇಟ್ ಮಾಡಿಸ್ಬೇಕು, ಆಗ ಪಾರ್ಕಿಂಗ್ ಎಲ್ಲ ಒಳಗಡೆ ಆಗುತ್ತೆ, ಕರೆಕ್ಟ್ ಆಗುತ್ತೆ. ಎಸ್, ಮತ್ತೊಬ್ಬರು ವಿನೋದ್ ಅಂತ ಹೇಳಿ ಅವರು ಕೂಡ ವಿದ್ಯಾರಣ್ಯಪುರದಿಂದ ಕಾಲ್ ಮಾಡಿದ್ದಾರೆ. ವಿನೋದ್ ಅವರು ನಮಸ್ತೆ. ಹಾ ನಮಸ್ತೆ ಸರ್. ಹೇಳಿ ವಿನೋದ್ ಸರ್. ಇದು ಈ ಟೋಯಿಂಗ್ ಬಂದ್ಬಿಟ್ಟು ಇದೊಂದು ಹಗಲು ದರೋಡೆ ನಡೀತಾ ಇದೆ ಇಲ್ಲಿ ಬೆಂಗಳೂರಲ್ಲಿ. ಇದರಲ್ಲಿ ಈ ಟೋಯಿಂಗ್ ಮಾಲೀಕರು ಬಂದ್ಬಿಟ್ಟು ಈ ಸ್ಟೇಷನ್ ಗೆ ಗಾಡಿನ ಟೈ ಅಪ್ ಮಾಡೋದು ಲೋಕಲ್ ಪೊಲಿಟಿಷಿಯನ್ ಇನ್ಫ್ಲೂಯೆನ್ಸ್ ಇಂದ. ಮತ್ತೆ ಆ ಸ್ಟೇಷನ್ ಅಲ್ಲಿರೋ ಇನ್ಸ್ಪೆಕ್ಟರ್ಗೂ ಇವ್ರಿಗೂ ಇದೆಲ್ಲ ಟೈ ಅಪ್ ಇರುತ್ತೆ. ಇವ್ರ ಗಾಡಿಗಳು ಪಾರ್ಕಿಂಗ್ ಲಾಟ್ ಇಂದ ಎತ್ಕೊಂಡು ಹೋಗ್ಬಿಟ್ಟು ಚಲನ್ ಇಲ್ದೆ ಇವರು ನಮ್ಮ ಹತ್ರ ದುಡ್ಡು ಅಂತಾರೆ, 1,000 ರೂಪಾಯಿ 1,200 ರೂಪಾಯಿ ಅಂತ. ಅದರಲ್ಲಿ ಅರ್ಧ ಇನ್ಸ್ಪೆಕ್ಟರ್ ಹೋಗುತ್ತೆ, ಅರ್ಧ ಇವ್ರಿಗೆ ಹೋಗುತ್ತೆ. ಆ ಗಾಡಿ ತಗೊಳ್ಳೋ ಈ ಕೆಲಸ ಮಾಡೋರ್ಗೆಲ್ಲ ಡೈಲಿ 500 ರೂಪಾಯಿ ಕೊಟ್ಕೊಂಡು ಇಟ್ಕೊಂಡಿರ್ತಾರೆ ರೌಡಿಸಮ್ ಮಾಡಕ್ಕೆ. ಸೊ ಇದೊಂದು ಟೋಟಲ್ ಹಗಲು ದರೋಡೆ ನಡೀತಾ ಇದೆ. ಈ ಸ್ಟೇಷನ್ ಪೊಲಿಟಿಷಿಯನ್ ಆಮೇಲೆ ಇನ್ಸ್ಪೆಕ್ಟರ್ ಎಲ್ಲರೂ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಸೊ ಇದನ್ನ ದಯವಿಟ್ಟು ಈ ಸರ್ಕಾರದವರು ದಯವಿಟ್ಟು ಇದನ್ನ ಟೋಟಲ್ ಆಗಿ ಬ್ಯಾನ್ ಮಾಡಿ, ಅಲ್ಲೇನಿದೆ ನೋ ಪಾರ್ಕಿಂಗ್ ಅಲ್ಲಿ ಇದ್ರೆ ಇಮಿಡಿಯೇಟ್ ಆಗಿ ಅಲ್ಲೇ ಸ್ಪಾಟ್ ಫೈನ್, ಅದೇನಿದೆಯೋ ಇವಾಗ ನೋ ಪಾರ್ಕಿಂಗ್ ರೂಲ್ ಪ್ರಕಾರ ಇರೋ ಫೈನ್ ತಗೊಂಬೇಕು. ಇವಾಗ ಇರೋ ರೇಟ್ 500 ರೂಪಾಯಿ ಫೈನ್ ಜನರ ಕೈಲಿ ಕಟ್ಟಕ್ ಆಗ್ತಿಲ್ಲ ಸರ್. ಇವರು ಟೋಯಿಂಗ್ ಗಾಡಿಗಳು ಎತ್ಕೊಂಡು ಹೋದ್ರೆ 2,000 ರೂಪಾಯಿ ಕಿತ್ಕೊಂತಾರೆ, ಮಾಡಿ ಇಟ್ಕೊಂತಾರೆ. ನಿಜ, ಖಂಡಿತ ವಿನೋದ್ ಅವರು ನೀವು ಹೇಳಿದಂಥ ಮಾತು ನಿಜ. ಥ್ಯಾಂಕ್ ಯು. ಸರ್ಕಾರ ಆ ಬಗ್ಗೆ ಗಮನ ಹರಿಸಬೇಕು ಅಂತಲೇ ನಾವು ಈ ಪ್ರೋಗ್ರಾಮ್ ಕೂಡ ಮಾಡ್ತಾ ಇರೋದು. ಈ ಹಿಂದೆಯೂ ಕೂಡ ರಿಯಾಲಿಟಿ ಚೆಕ್ಗಳನ್ನು ಮಾಡಿರೋದು. ಥ್ಯಾಂಕ್ ಯು. ನಾಗರಾಜ್ ಅಂತ ಹೇಳಿ ಕಾಲ್ ಮಾಡಿದ್ದಾರೆ ಮಂಡ್ಯದಿಂದ. ನಾಗರಾಜ್ ಅವ್ರು ನಮಸ್ತೆ. ಸರ್ ನಮಸ್ತೆ. ಹೇಳಿ ನಾಗರಾಜ್ ಅವರೇ. ಸರ್ ಇದು ನಾನು ಮಂಡ್ಯ ಜಿಲ್ಲೆ ಮದ್ದೂರಿಂದ ಮಾತಾಡ್ತಾ ಇರೋದು. ಫೈನ್ ಸರ್, ನಾನು ಬೆಂಗಳೂರಲ್ಲಿ ಕ್ಯಾಬ್ ಡ್ರೈವರ್ ಸರ್. ಓಕೆ, ಓಲಾ ಕ್ಯಾಬ್ ಓಡಿಸೋದು. ಸೊ ಈಗ ಮೊನ್ನೆ ಈಗ ಒಂದ್ ಮಂತ್ ಬ್ಯಾಕ್ ಅಲ್ಲಿ ಏನಾಯ್ತು ಗೊತ್ತಾ ಸರ್, ಇಲ್ಲಿ ಲಾಲ್ಬಾಗ್ ವೆಸ್ಟ್ ಗೇಟ್ ರೋಡ್ ಅಲ್ಲಿ ಗಾಡಿ ಹಾಕಿದೆ ಸರ್.
ಅಂದ್ರೆ 400 meters ಮುಂದೆ ಇದೆ ಸರ್ ಅದು. ಓಕೆ, ನೋ ಪಾರ್ಕಿಂಗ್ ಬೋರ್ಡ್. 400 meters ಇರೋದು ನಮ್ಗೆ ಹೆಂಗ್ ಗೊತ್ತಾಗುತ್ತೆ ಸರ್? ಪ್ಯಾಸೆಂಜರ್ ಇಳಿಸಿದೀನಿ, ಹಿಂದೆಯಿಂದ ಫೋಟೋ ಹೊಡ್ಕೊಂಡು ಹೋಗಿದ್ದಾರೆ ಸರ್. ಓಕೆ, ಅದನ್ನ ನಾನು ಇಲ್ಲಿ ನಾನು ಚೆಕ್ ಮಾಡಿದೆ. ನಮ್ದು ಫೈನ್ ಚೆಕ್ ಮಾಡಿರೋದಕ್ಕೆ ನಾನು ಸರ್ ಈಗ 400 meters ಮುಂದೆ ಇದೆ ಸರ್, ನನ್ನ ಪ್ಯಾಸೆಂಜರ್ ಇಳಿಸ್ಬೇಕಾದ್ರೆ ಹೊಡೆದಿರೋದು ಅದು ಫೋಟೋ ಅಂತ ನಾನು ಪೊಲೀಸ್ ಸ್ಟೇಷನ್ ಅಲ್ಲಿ ಕೇಳಿದ್ರೆ ಅದೆಲ್ಲ ನಮಗ್ ಗೊತ್ತಿಲ್ಲ ರೀ, ನೀವು ಫೈನ್ ಕಟ್ಲೇಬೇಕು ಸರ್. ನನ್ನ ರೆಕಾರ್ಡ್ ವಿತ್ ರೆಕಾರ್ಡ್ ನಾನು ಮಾಡಿ ಹೋಗಿ ತೋರಿಸಿದೀನಿ ಸರ್. ನಾನು 400 meters ಇಂದ ನನ್ನ ಪ್ಯಾಸೆಂಜರ್ ಇಳಿಸಿ 400 meters ಮುಂದೆ ಹೋಗಿ ನಾನು ರೆಕಾರ್ಡ್ ಮಾಡಿ ತೋರಿಸಿದೀನಿ ಸರ್. ಇಷ್ಟು ದೂರದಲ್ಲಿದೆ ಸರ್, ನಮ್ಗೆ ಹೆಂಗ್ ಗೊತ್ತಾಗುತ್ತೆ ಸರ್? ಈ ತರದ್ದು ನಾಗರಾಜ್ ಅವ್ರೆ, ಇದು ಈ ತರದ್ದು ಸುಮಾರು ಸಮಸ್ಯೆಗಳಿದಾವೆ, ಸುಮಾರು ಸಮಸ್ಯೆಗಳಿದ್ದಾವೆ, ಒಂದೆರಡಲ್ಲ. ಕೆಲವರದ್ದು ಪಾಪ ನಮ್ಗೆ ಗೊತ್ತಿರೋ ಅಂತ ಹುಡುಗ ಏನಾಗಿದೆ ಅಂತ ಹೇಳಿದ್ರೆ, ಆತ ಟೂ ವೀಲರನ್ನ ಫಾರ್ ಎಕ್ಸಾಂಪಲ್ ಈಗ ಜನವರಿಯಲ್ಲಿ ಪರ್ಚೇಸ್ ಮಾಡಿರ್ತಾನೆ, ಆದರೆ ಆ ಹೊಸ ಗಾಡಿ ಪರ್ಚೇಸ್ ಮಾಡಿದ್ದಾನೆ, ಆತನಿಗೆ ಡಿಸೆಂಬರ್ ತಿಂಗಳಲ್ಲಿ ಫೈನ್ ಬಿದ್ದಿದೆ. ಆತ ಗಾಡಿ ಹೊಸ ಗಾಡಿ ಶೋರೂಮಿಂದ ಪರ್ಚೇಸ್ ಮಾಡಿ ನಂಬರ್ ತಗೊಂಡಿರೋದು ಜನವರಿಯಲ್ಲಿ, ಬಟ್ ಆತನಿಗೆ ಫೈನ್ ಬಿದ್ದಿದ್ದು ಡಿಸೆಂಬರಲ್ಲಿ. ಈ ಥರದ್ದೆಲ್ಲ ಬಹಳಷ್ಟು ಆಗಿದ್ದಾವೆ. ಅದು ಏನು ಟೆಕ್ನಿಕಲ್ ಏರರ ಅಥವಾ ಬೇಕು ಅಂತಲೇ ಆ ಥರ ಏನಾದರೂ ಮಾಡ್ತಾರಾ, ಅಥವಾ ಈ ನಂಬರ್ನಲ್ಲಿ ಬೇರೆ ಯಾರಾದರೂ ತಮ್ಮ ಗಾಡಿಗೆ ಆ ಥರ ಅಂಟಿಸ್ಬಿಟ್ಟು ಅವರೆಲ್ಲ ರೂಲ್ಸನ್ನು ವೈಲೇಟ್ ಮಾಡ್ತಾರೋ? ಮತ್ತೊಬ್ರಿಗೆ ಏನಾಗಿದೆ ಅಂದರೆ, ಮಲ್ಲೇಶ್ವರಂನಲ್ಲಿ ಇರೋದವ್ರು ಓಡಾಡೋದೆಲ್ಲ ಮಲ್ಲೇಶ್ವರಮೇ, ಮನೇನು ಮಲ್ಲೇಶ್ವರಮ, ಆಫೀಸ್ ಅಲ್ಲೇ ಅಕ್ಕಪಕ್ಕದಲ್ಲೆಲ್ಲ. ಅವ್ರ ಗಾಡಿಗೆ ವೈಟ್ ಫೀಲ್ಡಲ್ಲಿ ಫೈನ್ ಬಿದ್ದಿದೆ, ಇಲ್ಲಿ ಬೈಕ್ ಇರೋದು ಅಲ್ಲಿ ಯಾವುದೋ ಸ್ಕೂಟಿನ ಆ ಥರದ ಗಾಡಿ. ಸೊ ಈ ಥರದ್ದು ತುಂಬ ಆಗ್ತಾ ಇದೆ, ನೀವು ಹೇಳಿದ್ದು ನಿಜ. ಸೊ ತುಂಬ ಆ ಥರದ್ದೆಲ್ಲ ಮಾಡ್ತಾ ಇದ್ದಾರೆ, ಅದು ಬೇಕು ಅಂತಲೇ ಮಾಡ್ತಾ ಇದ್ದಾರೆ, ಅಥವಾ ಪೊಲೀಸರಿಗೆ ಸಿಗ್ತಾ ಇಲ್ವೋ? ನೀವು ಹೇಳಿದ್ರಲ್ಲಿ ಆಶ್ಚರ್ಯ ಆಗುತ್ತೆ. ನೋ ಪಾರ್ಕಿಂಗ್, 400 meters ದೂರ ಇದೆ, ನಾನು ಈ ಹಿಂದೆ ನಿಲ್ಲಿಸಿದ್ದೆ, ಆದರೂ ಕೂಡ ಫೋಟೋ ತೆಗೆದು ಹಾಕ್ಬಿಟ್ಟು ಫೈನ್ ಕಟ್ಟು ಅಂತ ಹೇಳ್ತಾರೆ ಅಂತ. ಈ ಥರದ ಎಡವಟ್ಟುಗಳು ತುಂಬಾ ಆಗ್ತಾ ಇದೆ, ಬಹುಶಃ ಸರ್ಕಾರ ಆ ಕಡೆಗೂ ಕೂಡ ಗಮನ ಹರಿಸ್ಬೇಕು, ಸಾರ್ವಜನಿಕರಿಗೆ ಆಗುವಂಥ ಕಿರಿಕಿರಿನ ತಪ್ಪಿಸ್ಬೇಕು.